ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೂಪಾ ಹೋಮ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಎಲ್ಲರಿಗೂ ಗೊತ್ತೇ ಇದೆ ಇವತ್ತು ರವೆ ಉಂಡೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಥರ ರವೆ ಉಂಡೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲಾಗಿ ರವೆ ಉಂಡೆನ ಮಾಡ್ಬೋದು ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ತುಂಬ ಪರ್ಫೆಕ್ಟ್ ಅಳತೆಯಲ್ಲಿ ಇವತ್ತು ರವೆ ಉಂಡೆನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಸ್ಟು ನಾನಿಲ್ಲಿ ಒಂದು ಕೆ ಜಿ ರವೆ ಉಂಡೆನ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಕೆ ಜಿ ರವೆನ ತೊಗೊಂಡಿದ್ದೀನಿ ಇವಾಗ ನಾನು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಫ್ರೆಂಡ್ಸ್ ಅಂದರೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ನಾನು ನಾವು ಹುರ್ಕೋಬೇಕಾಗತ್ತೆ ಜಾಸ್ತಿ ಫ್ಲೇಮಲ್ಲಿ ಹುರ್ಕೊಳಕ್ಕೆ ಹೋಗ್ಬೇಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಜೊತೆಗೆ ರವೆ ತುಂಬ ಚೆನ್ನಾಗಿ ಹುರಿಬೇಕು ಯಾವ ಥರ ಅಂತಂದರೆ ಅದರದ್ದು ಸ್ಮೆಲ್ಲು ಅದ್ರ ಘಮ ಬರಬೇಕು ಅಲ್ಲಿವರೆಗೂ ನಾವು ರಮೆ ರವೆನ ಹುರಿಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಾನು ರವೆನ ಇವಾಗ ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಕೈ ಬಿಡದೇ ಆಡಿಸ್ತಾ ಇರಬೇಕು ರವೆಯಲ್ಲಿ ಏನಾದರೂ ನಾವು ಸ್ವಲ್ಪ ಕೈ ಆಡಿಸೋದು ಬಿಟ್ಟಿದ್ರೆ ಅದು ಹೊತ್ತೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಕೈ ಬಿಡದೇ ಇದನ್ನು ಈ ಥರ ಸ್ಪೂನಿಂದ ತಿರ್ಕೊಳ್ತಾ ಇದ್ದೀನಿ ಮತ್ತು ರವೆ ಕಲರ್ ಕೂಡ ಚೇಂಜ್ ಆಗೋವರೆಗೂ ಕೂಡ ನಾವು ಹುರ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ನಾನು ರವೇನ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದೇ ಬೋಗಣಿಗೆಯಲ್ಲಿ ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಮತ್ತು ಅದರಲ್ಲಿ ಬಾದ ಅದರಲ್ಲಿ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಒಣ ದ್ರಾಕ್ಷಿನ ಇದರಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ದಪ್ಪದಾಗೋವರೆಗೂ ನಾವು ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಗೋಡಂಬಿ ಮತ್ತು ಬಾದಾಮಿನ ಕೂಡ ಹಾಕ್ಕೋಬಹುದು ನಾನಿಲ್ಲಿ ಗೋಡಂಬಿ ಬಾದಾಮಿನ ಹಾಕ್ಕೊಂಡಿಲ್ಲ ಬರೀ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿರೋದು ಇಲ್ಲಿ ನೋಡ್ಬೋದು ದ್ರಾಕ್ಷಿ ಸ್ವಲ್ಪ ದಪ್ಪದಾಗ್ತಾ ಇದೆ ಮತ್ತು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಜೊತೆಗೆ ದ್ರಾಕ್ಷಿನ ನೀವು ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಜೊತೆಗೆ ಈ ಥರ ತುಪ್ಪದಲ್ಲಿ ದ್ರಾಕ್ಷಿ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ರವೆ ಉಂಡೆಯಲ್ಲಿ ನಾನು ಗೋಡಂಬಿ ಬಾದಾಮಿ ಬದಲಾಗಿ ದ್ರಾಕ್ಷಿನೇ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎಲ್ಲ ದ್ರಾಕ್ಷಿನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದೇ ತುಪ್ಪದಲ್ಲಿ ನಾನು ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೋಡಿ ಯಾವ ಅಳತೆಯಲ್ಲಿ ನೀವು ರವೆನ ತೊಗೊಂಡಿರ್ತೀರೋ ಅದರ ಅರ್ಧಾದಷ್ಟು ನಾವು ಇಲ್ಲಿ ಶುಗರ್ನ ತೊಗೋಬೇಕಾಗುತ್ತೆ ಇದೇ ಫರ್ಫೆಕ್ಟ್ ಪರ್ಫೆಕ್ಟ್ ಮೇಜರ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಾವು ಜಾಸ್ತಿ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ನೀವು ಎರಡು ಗ್ಲಾಸ್ ಗ್ಲಾಸಗಷ್ಟು ರವೆನ ತೊಗೊಂಡ್ರೆ ಒಂದು ಗ್ಲಾಸಷ್ಟು ಶುಗರನ್ನ ತೊಗೊಳ್ಳಿ ನಿಮಗೆ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಬಟ್ ಅರ್ಧದಷ್ಟು ಇದ್ದರೆ ಪರ್ಫೆಕ್ಟ್ ಅಳತೆ ಇರುತ್ತೆ ಇಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೀರು ನಾನು ಮುಕ್ಕಾಲು ಕಪ್ಪಾಗಷ್ಟು ನೀರನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಕೆಲವು ರವೆಗೆ ಒಂದು ಪಾತ್ರೆಯಷ್ಟು ರವೆನ ತೊಗೊಂಡಿದ್ದೀನಿ ಅಂದರೆ ಅರ್ಧದಷ್ಟು ಸಕ್ಕರೆನ ತೊಗೊಂಡಿನಿ ಇನ್ನು ಮುಕ್ಕಾಲು ಕ ಪಾತ್ರೆಯಷ್ಟು ನೀರನ್ನ ತೊಗೊಂಡಿದ್ದೀನಿ ಅಂದರೆ ಒಂದು ಕೆ ಜಿ ರವೆಗೆ ಇಲ್ಲಿ ಒಂದೂವರೆ ಗ್ಲಾಸಾಗಷ್ಟು ನೀರನ್ನ ನಾನಿಲ್ಲಿ ಹಾಕಿದ್ದೀನಿ ಒಂದು ಗ್ಲಾಸಾಗಷ್ಟು ಹಾಕ್ಬೋದು ಬಟ್ ರವೆ ಉಂಡೆ ತುಂಬ ಗಟ್ಟಿಯಾಗಿರುತ್ತೆ ನೋಡಿ ಆವಾಗ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅಂತ ನಾನು ಒಂದು ಅರ್ಧ ಗ್ಲಾಸ್ ಇಲ್ಲಿ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ರವೆ ಉಂಡೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನ ನಾವು ಜಾಸ್ತಿ ಹಾಕೋದ್ರಿಂದ ತುಂಬ ಗಟ್ಟಿಯಾಗಿ ಎಲ್ಲ ಇರಲ್ಲ ಹಾಗಾಗಿ ನಾವು ಸ್ವಲ್ಪ ನೀರನ್ನ ಇಲ್ಲಿ ಜಾಸ್ತಿ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ತೀರ ಎಲ್ಲ ಪಾಕ ತಕೊಳ್ಳೋ ಹಾಗಿಲ್ಲ ಒಂದೇಳೆ ಪಾಲ್ ಪಾಕ ಬಂದರೆ ಸಾಕು ತುಂಬ ಜಾಸ್ತಿ ಪಾಕ ಬರೋ ಹಾಗಿಲ್ಲ ನಾವು ಇವಾಗ ಬುಂದಿ ಉಂಡೆ ಎಲ್ಲ ಕಟ್ತೀವಿ ನೋಡಿ ಆ ಥರ ಎಲ್ಲ ಪಾಕ ಬರೋ ಹಾಗಿಲ್ಲ ಒಂದೇಳೆ ಪಾಕ ಅಂತ ಕರಿತೀವಿ ಸ್ವಲ್ಪ ಕೈಗೆ ಅಂಟಂಟಾಗಿ ಅಂಟಿಸ್ ಅಂಟ್ತಾ ಇದ್ದರೆ ಆವಾಗ ನಾವು ಇದು ಒಂದೇಳೆ ಪಾಕ ಬಂದಿದೆ ಅಂತ ಅರ್ಥ ಇಲ್ಲಿ ನೋಡ್ಬೋದು ಸ್ವಲ್ಪ ಕೈಗೆ ಜಿಗಿಟ್ ಜಿಗಿಟಾಗಿ ಅನಿಸುತ್ತೆ ಆವಾಗ ಇದು ಪಾಕ ಬಂದಿದೆ ಅಂತ ಅರ್ಥ ನಾವು ಆವಾಗ ರವೆನ ಹಾಕೋಕೆ ರೈಟ್ ಟೈಮ್ ಅಂತ ಇಲ್ಲಿ ನೋಡ್ಬೋದು ಸ್ವಲ್ಪ ನನಗೆ ಕೈಗೆ ಅಂಟುತ್ತಾ ಇತ್ತು ಸ್ವಲ್ಪ ಜಿಗಿ ಜಿಗಿಯಾಗಿ ಅನ್ನಿಸ್ತಾ ಇತ್ತು ನಾನು ಇವಾಗ ರವೆನ ಇದ್ದೀನಿ ಇಲ್ಲಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಿಧಾನವಾಗಿ ನಾವು ರವೆನ ಹಾಕೋಬೇಕಾಗುತ್ತೆ ಅಂದರೆ ನೀರಿನ ಅಳತೇನ ನಾವು ಸರಿಯಾಗಿ ತಗೋಬೇಕು ಒಂದು ಕಿಲೋ ರವೆಗೆ ಎಷ್ಟು ಆಗುತ್ತೆ ಅಂತ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ಕಾಗಿ ಕೂಡ ನಾನು ಇಲ್ಲಿ ಒಂದು ಕೆ ಜಿ ರವೆನ ತೊಗೊಂಡಿದ್ದೀನಿ ಬಟ್ ಆದ್ರೂ ಕೂಡ ತುಂಬಾ ಬೇಗ ರವೆ ಉಂಡಿನ ಕಟ್ಟಿದೆ ಜೊತೆಗೆ ಇಲ್ಲಿ ಕರೆದು ಇಟ್ಕೊಂಡಿದ್ವಿ ನೋಡಿ ತುಪ್ಪದಲ್ಲಿ ದ್ರಾಕ್ಷಿನ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಪೂರ್ತಿಯಾಗಿ ಇದನ್ನೆಲ್ಲ ಕಡೆನೂ ಕೂಡ ಮಿಕ್ಸ್ ಮಾಡ್ತೀನಿ ನಾನಿವಾಗ ನೋಡ್ಬೋದು ಯಾವ ಥರ ಅಳತೆ ಜಾಸ್ತಿ ನೀರು ಇಲ್ಲ ಮತ್ತು ಜಾಸ್ತಿ ಗಟ್ಟಿಯಾಗಿ ಕೂಡ ಇಲ್ಲ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ ಅಂತ ಬಟ್ ಉಂಡಿ ಕಟ್ಟಬೇಕಾದ್ರೂ ಅಷ್ಟೇ ತುಂಬ ಈಸಿಯಾಗಿ ಬರುತ್ತೆ ನಾವು ಸ್ವಲ್ಪ ಜಾಸ್ತಿ ನೀರಿನ ಪ್ರಮಾಣ ಜಾಸ್ತಿ ಹಾಕಿ ಮತ್ತು ಅನ್ನ ಸರಿಯಾಗಿ ಮಾಡಿದರೆ ಹಾಗಂತ ತೀರಾ ನೀವು ಜಾಸ್ತಿ ಕಟ್ಟೋಕೆ ಹೋದರೆ ಉಂಡೆಲ್ಲ ಗಟ್ಟಿಯಾಗಿ ಕುರೋದಿಲ್ಲ ಅದನ್ನು ಇಟ್ಕೊಂಡು ತಿನ್ನೋಕ್ಕೂ ಕೂಡ ಆಗಲ್ಲ ನೋಡಿ ಇದನ್ನು ಚೆನ್ನಾಗಿ ತಿರ್ಕೋಬೇಕಾಗುತ್ತೆ ನಾವು ಇದನ್ನ ತಿರ್ಕೋಬೇಕಾದ್ರೇ ಚೆನ್ನಾಗಿ ತಿರ್ಕೊಂಡ್ರೆ ಅದರಲ್ಲಿ ಪ್ರತಿಯೊಂದು ಕೂಡ ಸಕ್ಕರೆ ಪಾಕ ಅಂಟತ್ಕೊಳ್ಳುತ್ತೆ ಫ್ರೆಂಡ್ಸ್ ಇವಾಗ ನಾನು ಒಂದು ಲಿಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಇದನ್ನ ಬಿಡ್ತೀನಿ ನಾನು ಸ್ವಲ್ಪ ನಿಮಗೆ ಗಟ್ಟಿ ಆಗುತ್ತೆ ಆವಾಗ ಉಂಡೆ ಕಟ್ಟೋಕೆ ಫ್ರೆಂಡ್ಸ್ ಇವಾಗ ಅರ್ಧ ಗಂಟೆ ಆಯಿತು ನಾನು ಲೀಟ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಗಟ್ಟಿಯಾಗಿದೆ ಇದು ತೀರಾ ಜಾಸ್ತಿ ಗಟ್ಟಿ ಏನಿಲ್ಲ ಬಟ್ ಸ್ವಲ್ಪ ಗಟ್ಟಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಹದ ಬರಬೇಕು ನಾವು ರವೆ ಉಂಡೆ ಕಟ್ತೀವಿ ಅಂತಂದರೆ ಇಲ್ಲಿ ನೋಡ್ಬೋದು ನಾನು ಇವಾಗ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೀವು ಕೈಯಿಂದ ಸ್ವಲ್ಪ ಒಂದೇ ಕೈಯಿಂದ ಕೂಡ ಕಟ್ಬೋದು ರವೆ ಉಂಡೆನ ಜಾಸ್ತಿ ಫ್ರೆಶ್ ಎಲ್ಲ ಮಾಡಿ ಕಟ್ಟೋ ಹಾಗಿಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ ಫ್ರೆಂಡ್ಸ್ ಎಲ್ಲ ಉಂಡೆಗಳಿಗಿಂತನೂ ರವೆ ಉಂಡೆ ಮಾಡೋದು ತುಂಬಾ ಈಸಿ ಇದಕ್ಕೆ ಪಾಕ ಜಾಸ್ತಿ ಬರಬೇಕಂತ ಏನಿಲ್ಲ ಹಾಗಾಗಿ ಇದನ್ನು ತುಂಬ ಈಸಿಯಾಗಿ ಕಟ್ಬೋದು ಉಂಡೆ ಬರೋದಿಲ್ಲ ಅನ್ನೋರು ಕೂಡ ರವೆ ಉಂಡೆನ ಕಟ್ಬೋದು ಫ್ರೆಂಡ್ಸ್ ಇದ್ರದ್ದು ಮೇಜರ್ಮೆಂಟು ಬರೀ ಶುಗರ್ ಮತ್ತು ನೀರು ಮತ್ತು ರವೆನ ಇದು ಮೂರೇ ನಾವು ಕರೆಕ್ಟ್ ಮೇಜರ್ಮೆಂಟಲ್ಲಿ ತೊಗೊಂಡ್ರೆ ಉಂಡೆನ ತುಂಬ ಈಸಿಯಾಗಿ ಕಟ್ಬೋದು ಇಲ್ಲಿ ನೋಡ್ಬೋದು ನಾನು ಎಷ್ಟು ಈಸಿಯಾಗಿ ಉಂಡೆನ ಕಟ್ತಾ ಇದ್ದೀನಿ ಅಂತ ಬರೀ ಒಂದೇ ಕೈಯಿಂದ ಕಟ್ತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ಮೊಬೈಲ್ನ ಹಿಡಿದು ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಅದು ಒಂದೇ ಕೈಯಿಂದ ನಾನು ಉಂಡೆನ ಕಟ್ತಾ ಇರೋದು ಯಾವ ಥರ ಕಟ್ಟಿದ್ದೀನಿ ಅಂತ ನೀವು ನೋಡ್ಬೋದು ಮತ್ತು ರವೆನೂ ಕೂಡ ಅಷ್ಟೇ ನೀವು ಎಷ್ಟು ಚೆನ್ನಾಗಿ ಹುರ್ಕೊಡ್ತೀರೋ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕೆ ಬರುತ್ತೆ ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಫಸ್ಟು ಮತ್ತು ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರನ್ನ ಹಚ್ಚಿಬಿಟ್ಟು ಕಟ್ಬೋದು ಇಲ್ಲಾಂತಂದರೆ ನೀವು ಹಾಗೆ ಕೂಡ ಕಟ್ಬೋದು ಇಲ್ಲಿ ಯಾವ ಥರ ಕಟ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಜಾಸ್ತಿ ಫ್ರೆಸ್ ಎಲ್ಲ ಮಾಡಿ ಕಟ್ತಾ ಇಲ್ಲ ಅಷ್ಟು ಈಸಿಯಾಗಿ ಉಂಡೆಗಳು ಕಟ್ಟೋಕ್ಕೆ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ನಾನು ಎಲ್ಲ ಉಂಡೆನ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ಉಂಡೆ ಕಟ್ಟೋಕ್ಕೆ ಬರಲ್ಲ ಅನ್ನೋರು ಕೂಡ ಇಷ್ಟು ಈಸಿಯಾಗಿ ಉಂಡೆನ ಕಟ್ಬೋದು ನೋಡಿ ನಾನು ಒಂದೇ ಕೈಯಿಂದ ಕಟ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟೇ ಒಂದೇ ಅಳತೆಯಿಂದ ಒಂದೇ ಕೈಯಿಂದ ಕಟ್ತಾ ಇರೋದ್ರಿಂದ ಒಂದೇ ಅಳತೆಯಲ್ಲಿ ಎಲ್ಲ ಉಂಡೆಗಳು ಕೂಡ ಆಗ್ತಾ ಇದ್ದಾವೆ ಒಂದು ಕೆ ಜಿ ರವೆ ಉಂಡೆನ ನಾನು ಬರೀ ಅರ್ಧ ಗಂಟೆಯಲ್ಲಿ ಕಟ್ಟಿ ಕಟ್ಟಿರೋದು ಜೊತೆಗೆ ನಾನು ಅರ್ಧ ಗಂಟೆ ಟೈಮ್ ತೊಗೊಂಡು ಇದನ್ನು ಹಾರೋಗಿಬಿಟ್ಟಿದ್ದೆ ಅಷ್ಟೇ ಇಲ್ಲ ಅಂತಂದರೆ ಬರೀ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಾನು ಉಂಡೆಗಳನ್ನೆಲ್ಲ ಕಟ್ಟಿ ಇಟ್ಟಿದ್ದೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಉಂಡೆನ ಕಟ್ಬೋದು ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ ನೋಡಿ ರವೆನ ಹುರ್ಕೊಳ್ಳೋ ಹುರ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಉಂಡೆಗಳು ಬರ್ತವೆ ನಾವು ಮೇನ್ ಪಾಯಿಂಟ್ಸ್ ಇಲ್ಲಿ ರವೆನ ಹುರ್ಕೊಳ್ಳೋದು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಇದೇ ಥರ ಎಲ್ಲ ಉಂಡೆನೂ ಕೂಡ ಕಟ್ಟಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೊಂದು ಇಲ್ಲಿ ನಾವು ದ್ರಾಕ್ಷಿನ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತು ಓಕೆ ಫ್ರೆಂಡ್ಸ್ ಇವೆಲ್ಲರ ಕಟ್ಟಿ ಇವಾಗ ರೆಡಿ ಮಾಡಿಟ್ಟಿದ್ದೀನಿ ಈ ರವೆ ಉಂಡೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯು ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್